ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಪಿ ಎಫ್ ಅಮೌಂಟ್ ಅನ್ನು ವಾಪಸ್ ತೆಗೆದುಕೊಳ್ಳೋದು ಹೇಗೆ, ನಿಮ್ಮ ಯು ಎ ಎನ್ ನಂಬರ್ ನಿಮ್ಮ ಹತ್ರ ಇಲ್ದಿದ್ರೆ ಅದನ್ನು ಪಡ್ಕೊಳ್ಳೋದು ಹೇಗೆ, ಹಾಗೆಯೇ ಈ ಒಂದು ಇ ಪಿ ಎಫ್ ನ ಒಂದು ಐ ಡಿ ಪಾಸ್ವರ್ಡ್ ಗಳನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲದರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ನೀಡ್ತೇನೆ. ದಯಮಾಡಿ ಈ ಒಂದು ಮಾರುತಿ ಟೆಕ್ ಕನ್ಫರ್ನ್ ಚಾನಲ್ ಗೆ ಇಲ್ಲಿವರೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲೇ ಬೆಲ್ ಬಟನ್ ಪ್ರೆಸ್ ಮಾಡಿ, ಬಹಳಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲ್ ಅಲ್ಲಾಗಿರ್ಲಿ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಲ್ಲಾಗಿರ್ಲಿ, ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡು ಗೂಗಲ್ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ನೀವು ಸರ್ಚ್ ಅನ್ನು ಕೊಡ್ಬೇಕಾಗುತ್ತೆ, ಇ ಪಿ ಎಫ್ ಒ ಅಂತೇಳಿ. ಇಲ್ಲಿ ಕಾಣ್ಬೋದು ನಿಮಗೆ ಸ್ಕ್ರೀನ್ ಅಲ್ಲಿ https://www.epfindia.government.in ಅನ್ನೋ ವೆಬ್ಸೈಟ್ ಇಲ್ಲಿ ಸಿಗುತ್ತೆ. ಇದು ಗೌರ್ಮೆಂಟ್ ನ ಒಂದು ವೆಬ್ಸೈಟ್. ಸೊ ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಸ್ಕ್ರೀನ್ ಓಪನ್ ಆಗ್ತಾ ಇದೆ, ಕಾಣ್ಬೋದು ಇದು ಇ ಪಿ ಎಫ್ ಒ ನ ಮೇನ್ ವೆಬ್ಸೈಟ್ ಸ್ನೇಹಿತರೆ. ಸೊ ಇಲ್ಲಿ ನಾವು ಎಲ್ಲ ಒಂದು ನಮ್ಮ ಒಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ, ಮೊದಲನೇ ಬಾರಿಗೆ ನೀವು ಇಲ್ಲಿ ಬಂದಿದ್ರೆ ನೀವು ಲಾಗಿನ್ ಮಾಡಬೇಕಾಗುತ್ತೆ, ಹಾಗೆಯೇ ನಿಮ್ಮೊಂದು ಐ ಡಿ ಪಾಸ್ವರ್ಡ್ ಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇಲ್ಲಿ ಸರ್ವಿಸಸ್ ಅಂತ ಇರುತ್ತೆ, ಸರ್ವಿಸಸ್ ನಲ್ಲಿ ಫಾರ್ ಎಂಪ್ಲಾಯೀಸ್ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಎಂಪ್ಲಾಯೀಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೀವು ಒಂದು ಐ ಡಿ ಪಾಸ್ವರ್ಡ್ ಗಳನ್ನು ರೀಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀರಾ, ಇಲ್ಲಿ ಕಾಣ್ಬೋದು ಸರ್ವಿಸಸ್ ಅಂತ ಇರುತ್ತೆ ಕೆಳಗಡೆ, ಈ ಸರ್ವಿಸಸ್ ಕೆಳಗಡೆ ಎರಡನೇದು ಮೆಂಬರ್ ಯು ಎ ಎನ್ ಆರ್ ಆನ್ಲೈನ್ ಸರ್ವಿಸಸ್ ಓಸಿಎಸ್ ಓಟಿಸಿಪಿ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ವೆಬ್ಸೈಟ್ ನಿಮ್ಗೆ ಕಾಣ್ಬೋದು. ಇಲ್ಲಿ ನಿಮಗೆ ಕಾಣುತ್ತೆ ಇಲ್ಲಿ ಐ ಡಿ ಪಾಸ್ವರ್ಡ್ ಗಳನ್ನು ಹಾಕಿ ನೀವು ಲಾಗಿನ್ ಮಾಡೋಕೆ ನಿಮಗೆ ಸಿಗುತ್ತೆ. ನಿಮ್ಮ ಬಳಿ ಐ ಡಿ ಪಾಸ್ವರ್ಡ್ ಇಲ್ಲ, ಯು ಎ ಎನ್ ನಂಬರ್ ಇಲ್ಲ ಅಂದ್ರೆ ಕೂಡ ಅದನ್ನು ಕೂಡ ಹೇಗೆ ಮಾಡೋದಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಕಾಣ್ಬೋದು ನಿಮಗೆ ಆಕ್ಟಿವೇಟ್ ಯು ಎ ಎನ್ ಅಂತ ಇದೆ, ಹಾಗೇನೆ ನೋ ಯುವರ್ ಯು ಎ ಎನ್ ಇದೆ. ಒಂದು ವೇಳೆ ನೀವು ಈಗಾಗಲೇ ಲಾಗಿನ್ ಮಾಡಿದ್ರಿ, ಯು ಎ ಎನ್ ನಂಬರ್ ಮರ್ತು ಬಿಟ್ಟಿದ್ದೀರಾ ಅಂತಾದಲ್ಲಿ ನೋ ಯುವರ್ ಯು ಎ ಎನ್ ಮೇಲೆ ನೀವು ಕ್ಲಿಕ್ ಮಾಡಿ. ಒಂದ್ ವೇಳೆ ನಿಮ್ಮ ಬಳಿ ಯು ಎ ಎನ್ ಇಲ್ಲ, ನಮಗೆ ಗೊತ್ತು ಇಲ್ಲ ಅಂದ್ರೆ ಕೂಡ ನೀವು ಯು ಎ ಎನ್ ನಂಬರ್ ನಮಗೆ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಯು ಎ ಎನ್ ನಂಬರ್ ತಿಳ್ಕೊಳ್ಳೋಕ್ಕೋಸ್ಕರ ನೋ ಯುವರ್ ಯು ಎ ಎನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ನಿಮಗೆ ಆಧಾರ್ ನಂಬರ್ ಅಲ್ಲಿ ಯಾವ ರೀತಿ ರಿಜಿಸ್ಟರ್ ನಂಬರ್ ಇರುತ್ತೋ ಆ ನಂಬರ್ ಅನ್ನು ಹಾಕಿ ಕೆಳಗಡೆ ಇಲ್ಲಿ ನಂಬರ್ ಹಾಕಿದಂತೆ ಕೆಳಗಡೆ ಕ್ಯಾಪ್ಚರ್ ಬರುತ್ತೆ, ಇದನ್ನೇ ಹಾಕಿ ನೀವು ರಿಕ್ವೆಸ್ಟ್ ಓ ಟಿ ಪಿ ಕೊಟ್ಟರೆ ನಿಮಗೆ ಓ ಟಿ ಪಿ ಬರುತ್ತೆ. ಓ ಟಿ ಪಿ ಬಂದಂತ ಹಾಕಿದ ತಕ್ಷಣ ನಿಮಗೆ ಯು ಎ ಎನ್ ನಂಬರ್ ನಿಮಗೆ ಒಂದು ಮೊಬೈಲ್ಗೆ ಮೆಸೇಜ್ ಬಂದ್ಬಿಡುತ್ತೆ. ಇಷ್ಟೇ ಸ್ನೇಹಿತರೆ, ಈಗ ಯು ಎ ಎನ್ ನಂಬರ್ ನಮ್ಮ ಹತ್ರ ಇದೆ, ನಾವೀಗ ಮತ್ತೆ ವಾಪಸ್ ಅದೇ ಸ್ಕ್ರೀನ್ಗೆ ಹೋಗೋಣ. ಆ ಸ್ಕ್ರೀನ್ ಅಲ್ಲಿ ನಿಮಗೆ ಮೇಲೆ ಆಕ್ಟಿವೇಟ್ ಯು ಎ ಎನ್ ಅಂತ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಈಗ ಆಕ್ಟಿವೇಟ್ ಯು ಎ ಎನ್ ಮಾಡೋಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗುತ್ತೆ, ನಮ್ಮ ಆಧಾರ್ ನಲ್ಲಿ ಇರ್ತಕ್ಕಂತಹ ಎಲ್ಲ ಡೀಟೇಲ್ಸ್ ಇಲ್ಲಿ ಹಾಕ್ಬೇಕಾಗುತ್ತೆ. ನೀವು ಆಧಾರ್ ಕಾರ್ಡ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇದನ್ನ ಮಾಡಿ, ಮೇಲೆ ಯು ಎ ಎನ್ ನಂಬರ್ ಹಾಕ್ಬೇಕಾಗುತ್ತೆ, ಯು ಎ ನಂಬರ್ ನಿಮ್ಮ ಬಳಿ ಇದೆ, ಅದ ನಂತರ ಆಧಾರ್ ನಲ್ಲಿ ಇರ್ತಕ್ಕಂಥ ನೇಮು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಎಲ್ಲ ಕೂಡ ಹಾಕಿ ಕೆಳಗಡೆ ಕ್ಯಾಪ್ಚರ್ ಇದೆ ಅದನ್ನು ಹಾಕಿ ಗೆಟ್ ಆಥರೇಷನ್ ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ಅನ್ನು ಆಥರೈಸ್ ಮಾಡಿದ ತಕ್ಷಣ ನಿಮಗೆ ಒಂದು ಯು ಎ ಎನ್ ಆಕ್ಟಿವೇಟ್ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ಈಗ ಯು ಎ ಎನ್ ನ ಒಂದು ಐ ಡಿ ಪಾಸ್ವರ್ಡ್ ನಿಮಗೆ ಸಿಕ್ಕಂತಾಗುತ್ತೆ, ನಾವೀಗ ಲಾಗಿನ್ ಮಾಡೋಣ. ಈಗ ಮೇನ್ ವೆಬ್ಸೈಟ್ ಅಲ್ಲಿ ನಿಮಗೆ ಯು ಎ ಎನ್ ನಂಬರ್ ಹಾಗೆ ಪಾಸ್ವರ್ಡ್ ಹಾಕಿ ಕೆಳಗಡೆ ಕ್ಯಾಪ್ಚ ಹಾಕಿ ನಾವೀಗ ಲಾಗಿನ್ ಕೊಡ್ಬೇಕಾಗುತ್ತೆ. ಅಷ್ಟೇ ಸ್ನೇಹಿತರೆ. ಸೊ ಲಾಗಿನ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಸ್ಕ್ರೀನ್ ಈ ರೀತಿಯಾಗಿ ಬರುತ್ತೆ. ಸೊ ಇದಾದ ನಂತರ ಮೇಲೆ ನಿಮಗೆ ಆನ್ಲೈನ್ ಸರ್ವಿಸಸ್ ಇರುತ್ತೆ ಸ್ನೇಹಿತರೆ. ಆನ್ಲೈನ್ ಸರ್ವಿಸಸ್ ನಲ್ಲಿ ನಿಮಗೆ ಕ್ಲೇಮ್ ಫಾರ್ಮ್ 31-19-10C-10D ಅಂತ ಇರುತ್ತೆ. ಸೊ ಆನ್ಲೈನ್ ಸರ್ವಿಸಸ್ ಕ್ಲೇಮ್ ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಇಲ್ಲಿ ಈ ಸ್ಕ್ರೀನ್ ಅಲ್ಲಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನ ಡೀಟೇಲ್ಸ್ ಕೊಡಬೇಕಾಗುತ್ತೆ, ನಿಮ್ಮ ಸ್ಯಾಲರಿ ಅಕೌಂಟ್ ನಂಬರ್, ಹಾಗೆಯೇ ಅದರ IFSC ಕೋಡ್ ಇಲ್ಲಿ ಜನರೇಟ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಅಕೌಂಟ್ ನಂಬರ್ ಹಾಕಿ ನೀವು ವೆರಿಫೈ ಅಂತ ಇಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ವೆರಿಫೈ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ರೀತಿ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಪಾಪ್ಅಪ್ ಆಗುತ್ತೆ, ಇಲ್ಲಿ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಸೊ ಎಸ್ ಅಂತ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ಸ್ಕ್ರೀನ್ಗೆ ಅದು ಹೋಗುತ್ತೆ. ಸೊ ಇಲ್ಲಿ ಸ್ನೇಹಿತರೆ ನಿಮಗೆ ನೆಕ್ಸ್ಟ್ ಸ್ಕ್ರೀನ್ ಪಿ ಎಫ್ ಅಡ್ವಾನ್ಸ್ ಅಂತ ಹಾಕಿ ಪಿ ಎಫ್ ಅಡ್ವಾನ್ಸ್ ಆದ ನಂತರ ಕೆಳಗಡೆ ಡೀಟೇಲ್ಸ್ ಓಪನ್ ಆಗುತ್ತೆ. ನೀವು ಕೆಲಸ ಮಾಡ್ತಕ್ಕಂಥ ಕಂಪನಿಯನ್ನು ಸೆಲೆಕ್ಟ್ ಮಾಡಿ. ಒಂದ್ ವೇಳೆ ಹಳೆ ಕಂಪನಿ ಕೂಡ ಅದ್ರ ಕೂಡ ಪಿ ಎಫ್ ಕೂಡ ವಿಡ್ರಾ ಮಾಡಬಹುದು. ಸೊ ಅದ್ರ ಸೆಲೆಕ್ಟ್ ಮಾಡಬಹುದು ನೀವು ಹಳೆ ಕಂಪನಿಯನ್ನು. ಇದಾದ ನಂತರ ಯಾವ ರೀಸನ್, ನಾನು ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಹೌಸ್ಗೋಸ್ಕರ ನಾನು ಇಲ್ಲಿ ವಿಡ್ರಾ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಎಷ್ಟು ಅಮೌಂಟ್ ಅನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ, ನಾನು ಇಲ್ಲಿ 1 ಲಕ್ಷ ಅಂತ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಪಿ ಎಫ್ ಅಡ್ವಾನ್ಸ್ ಎಷ್ಟಿದೆ ಅಷ್ಟನ್ನು ಹಾಕಿ. ಇದಾದ ನಂತರ ನಿಮ್ಮ ಎಂಪ್ಲಾಯಿ ಅಡ್ರೆಸ್ ಇರುತ್ತೆ, ನಿಮ್ಮ ಒಂದು ಅಡ್ರೆಸ್ ಅನ್ನು ಹಾಕಿ ಇದಾದ ನಂತರ ನೀವು ಚೂಸ್ ಫೈಲ್ ಅನ್ನು ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಮಾಡುವಾಗ ನಿಮ್ಮ ಪಾಸ್ಬುಕ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಪಾಸ್ಬುಕ್ ಅಪ್ಲೋಡ್ ಮಾಡುವಾಗ ಆದಷ್ಟು ಲೇಟೆಸ್ಟ್ ಪಾಸ್ಬುಕ್ ಅನ್ನೇ ಅಪ್ಲೋಡ್ ಮಾಡಿ. ಪಾಸ್ಬುಕ್ ನಲ್ಲಿ ಇರ್ತಕ್ಕಂತಹ ಎಲ್ಲ ಡೀಟೇಲ್ಸ್ ಇಲ್ಲಿ ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಅಕೌಂಟ್ ನಂಬರ್, IFSC ಕೋಡ್ ಎಲ್ಲ ಕೂಡ ಕರೆಕ್ಟ್ ಇರಬೇಕಾಗುತ್ತೆ. ಸೊ ಈ ರೀತಿಯಾಗಿ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ಎರಡು ಕ್ಲಿಕ್ ಮಾರ್ಕ್ ಇರುತ್ತವೆ. ಸೊ ಅದನ್ನು ಮಾಡಿ ನೀವು ಗೆಟ್ OTP ಅಂತ ಮಾಡಿದ್ರೆ ನಿಮಗೆ OTP ಬರುತ್ತೆ. ಆ OTP ಇಲ್ಲಿ ಹಾಕಿ ಸೊ ಫೆಚ್ ಕೊಟ್ಟಾಗ ನಿಮಗೆ ಇಲ್ಲಿ ನೆಕ್ಸ್ಟ್ ಸ್ಕ್ರೀನ್ ನಿಮಗೆ ಬರುತ್ತೆ. ಸೊ
ग्रीन कलर सो रीत सो ओटीपी एज वेरिफाइड अप्लिकेशन सबमिट आगे अंत बे सो रीत बंद पकदे क्ली सो क्ली मेले क्ली अल्लाटेल्स स्ने साकु निम्म बैंक अकाउंट के निम्म पीएफ अडवांस बंद बीळुत्ते ಸ್ನೇಹಿತರೆ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಒಂದು ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರು ಕೂಡ ಹಾಗೆಯೇ ಸ್ನೇಹಿತರು ಕೂಡ ಇದನ್ನು ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ಇಲ್ಲಿ ಮೇಲೆ ಕಾಣ್ತಕ್ಕಂತಹ ಈ ವಿಡಿಯೋಗಳನ್ನು ಕೂಡ ನೀವು ಕ್ಲಿಕ್ ಮಾಡಿ ನಮ್ಮ ಒಂದು ಮುಂದಿನ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಧನ್ಯವಾದಗಳು